ನಾನು ಬಹಳ ದುಃಖಕರವಾಗಿ ಹೇಳ್ತಾ ಇದ್ದೀನಿ, ಈ ಮನಸ್ಸು ಈ ಮನಸ್ಸಲ್ಲಿ ನೋವನ್ನು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇದಕ್ಕೆ ಅನೇಕ ಎಲ್ಲ ಬಂಧುಗಳು ಸಹಕಾರ ಕೊಟ್ಟರು ಸಹ, ನಾವು ಒಂದು ಮೂರ್ನಾಲ್ಕು ತಿಂಗಳಿಂದ ಈ ಕೆಲಸವನ್ನು ಶುರು ಮಾಡಿದ್ರು, ಅದಕ್ಕೆ ಯಾವುದೇ ಅಡಚಣೆಯನ್ನು ಹೇಳಿದ್ರೆ ಶಾಸಕರು ಸಹ ಈ ಪತ್ರಿಕೆಯಲ್ಲಿ ಯಾರು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ, ಶಾಸಕರ ಹತ್ರನೂ ದೇಣಿಗೆ ಕೇಳಲಿಕ್ಕೆ ಹೋಗಿದ್ವಿ ನಾವು. ಶಾಸಕರು 1000 ರೂಪಾಯಿ ಕೊಡ್ತೀನಿ ನಿಮ್ ಜೊತೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರು. ನಮ್ ಬಸಂತ ಅವರಿಗೆ ಸರ್ ನೀವು ಪಿಡಿಎಫ್ ಒಂದು ಫೋನ್ ಮಾಡಿ ಹೇಳಿ ಸರ್ ಅಂತ ಫೋನ್ ಕೊಟ್ಟಮೇಲೆ, ಆ ಫೋನ್ ಕೊಟ್ಟಮೇಲೆ ಆ ಚಿತ್ರಣವನ್ನು ಬದಲಾಯಿಸಿ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ನಮ್ಗೆ ಸರಿ ಸುಮಾರು ಹಿರಿಯರಿಗೆಲ್ಲ, ನಮ್ಮ ರಾಮಾಚಾರ್ಯರಿಗೆ, ಶಿವಣ್ಣ ಅವರಿಗೆ, ಸ್ವಾಮಿ ಕೃಷ್ಣಪ್ಪನವರಿಗೆ, ಇಂಥ ಹಿರಿಯರಿಗೆಲ್ಲ ಒಡಿಸಿ ಸರಿ ಸುಮಾರು ಒಂದು 60 ಜನದ ಮೇಲೆ ಕೇಸ್ ಹಾಕಿದ್ದಾರೆ. ಯಾವ್ದು ಸ್ವಾಮಿ ನ್ಯಾಯ ಇದು? ನಾವೇನು ಮಾಡಬಾರ್ದು ಕೆಲಸ ಮಾಡಿದ್ವ? ಶಾಂತಿ ಸಭೆ, ಶಾಂತಿ ಸಭೆ, ಎರಡು ಸಂಘರ್ಷ ನಡೀತಾ ಇಲ್ಲ ಇಲ್ಲಿ ಶಾಂತಿ ಸಭೆ ಮಾಡ್ಲಿಕ್ಕೆ. ಒಂದೇ ನಾವು ಕೇಳ್ತಾ ಇರೋದು, ನಮ್ಮ ಉದ್ದೇಶ ಒಂದೇ, ನಮ್ದೇನು ಅಂತ ಹೇಳಿದ್ರೆ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಆ ಉದ್ದೇಶ ಪೂರ್ವಕವಾಗಿ ನಾವು 108 ಅಡಿ ಧ್ವಜಸ್ತಂಭ ಮಾಡಿದೀವಿ, ಅದರಲ್ಲಿ ಹನುಮಂತನ ಚಿತ್ರ ಇರ್ತಕ್ಕಂತ ಆಂಜನೇಯ ಧ್ವಜ ಆರಬೇಕು ಅನ್ನುವಂತ ಉದ್ದೇಶ ಒಂದೇ ಇಟ್ಕೊಂಡಿರೋದು. ಆದ್ರೆ ನೀವು ತಿರ್ಸಿದ್ರಿ, ನಮ್ಗೆ ಗೊತ್ತಿತ್ತು ನೀವು ತಿರ್ಸ್ತೀರಿ ಅಂತ, ನೀವು ತಿರುಗಿಸ್ತೀರಿ ಅಂತ ನಮ್ಗೆ ಗೊತ್ತಿತ್ತು. ಅದಕ್ಕೆ ನಾವೇ ಯೋಚನೆ ಮಾಡಿದ್ವಿ, ಯಾವಾಗ ಸ್ವಾತಂತ್ರ್ಯ ದಿನಾಚರಣೆ ದಿನ ಗಣರಾಜ್ಯೋತ್ಸವ ದಿನ ನಮ್ಮ ರಾಷ್ಟ್ರ ಧ್ವಜ ಇದೆ ಅದನ್ನ ನಾವೇ ಆಶ್ರಣ ಅಂತ ಅವ್ರು ನಿರ್ಧಾರ ಮಾಡಿದ್ವಿ. ಆದ್ರೆ ನೀವು ಇನ್ನೂ ತಿರುಗಿಸಿ ರೆಡಿ ಆಗಿದ್ರಿ, ಇವರು ಕನ್ನಡ ವಿರೋಧಿಗಳು ಅಂತ, ಅದಕ್ಕೂ ನಾವು ರೆಡಿ ಇದ್ವಿ ಸ್ವಾಮಿ. ನವೆಂಬರ್ ಅಲ್ಲಿ ಫುಲ್ ಒಂದು ತಿಂಗಳು ನವೆಂಬರ್ ಅಲ್ಲಿ ಕನ್ನಡ ರಾಜ್ಯೋತ್ಸವದ ಬಾಟವನ್ನ ನಾವೇ ಆರಿಸ್ಬೇಕು ಅಂತ ನಾವೇ ತೀರ್ಮಾನ ಮಾಡಿದ್ವಿ. ಆದ್ರೆ ನೀವು ಇದೆಲ್ಲನ್ನು ತಿರುಗಿಸಿ ಆಂಜನೇಯನಿಗೆ ಅವಮಾನ ಮಾಡಿ, ಅಲ್ಲಿ ಏನು ಪ್ರಭು ಶ್ರೀರಾಮಚಂದ್ರ ಮಹಾರಾಜನಿಗೆ ಅವಮಾನ ಮಾಡಿ, ಈ ಜಿಲ್ಲಾಡಳಿತವನ್ನು ಏರಿ ನಮ್ಮ ಮೇಲೆ 60 ಜನಕ್ಕಿಂತ ಹೆಚ್ಚು ಜನಕ್ಕೆ ಕೇಸ್ ಹಾಕಿ ಎಲ್ಲರಿಗೂ ಒಡೆದು ಈ ದೌರ್ಜನ್ಯ ಮಾಡ್ತಾ ಇದ್ರಲ್ಲ, ಇದು ನಿಮ್ಗೆ ಒಳ್ಳೇದಲ್ಲ, ನಿಮ್ಗೆ ಒಳ್ಳೇದಲ್ಲ. ಇದು ದಯಮಾಡಿ ಹೇಳ್ತಾ ಇದ್ರೆ, ಇದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು 22 ಜನದಲ್ಲಿ 20 ಜನ ನಮ್ಮ ಪರವಾಗಿ ನಿಂತ್ಕೊಂಡು 18 ಜನ ಸೈನ್ ಹಾಕೊಂಡಿದ್ದಾರೆ. ಇಷ್ಟಾದ್ರೂ ಸಾಕಾಗಲ್ವ ಸ್ವಾಮಿ ನಿಮ್ಗೆ? ಇದಕ್ಕಿಂತ ಬೇಕಾ ನಿಮ್ಗೆ ಉದಾಹರಣೆ? ಇವತ್ತು ನೋಡಿ, ಕೆರವಾಡಿನಲ್ಲಿ ತಾನೇ ತಾನೆ ವಾರಂಟಿ ಎಲ್ಲ ಬಾಕಿ ಹಾಕೊಂಡಿದ್ದಾರೆ, ಮಂಡ್ಯದಲ್ಲಿ 10ಕ್ಕಿಂತ ಜನ ಬಾಕಿ ಹಾಕೊಂಡಿದ್ದಾರೆ. ಇದೆಲ್ಲವನ್ನು ವಿರೋಧಿಸಿ ನಮ್ಮ ಅಟ್ಟನೇ ಗೆಲ್ಲಿ ಅಂತ ಹೇಳಿ ನೀವು ಈ ದೌರ್ಜನ್ಯವನ್ನು ಮಾಡ್ತಾ ಇದ್ದೀರಲ್ಲ, ಇದು ನಿಮಗೆ ಒಂದಿನಲ್ಲ ಒಂದಿನ ಮೂಲ ಆಗಿ ಆಗುತ್ತೆ, ಹನುಮಂತ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅನ್ನುವಂತ ಮಾತನ್ನ ನಾನು ಹೇಳ್ತೀನಿ ನಿಮಗೆ. ನಾನು ಬಹಳ ದುಃಖಕರವಾಗಿ ಹೇಳ್ತಾ ಇದ್ದೀನಿ, ಈ ಮನಸ್ಸು ಈ ಮನಸ್ಸಲ್ಲಿ ನೋವನ್ನು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇದಕ್ಕೆ ಅನೇಕ ಎಲ್ಲ ಬಂಧುಗಳು ಸಹಕಾರ ಕೊಟ್ಟರು ಸಹ, ನಾವು ಒಂದು 3-4 ತಿಂಗಳಿಂದ ಈ ಕೆಲಸವನ್ನು ಶುರು ಮಾಡಿದ್ರು, ಅದಕ್ಕೆ ಯಾವುದೇ ಅಡಚಣೆಯನ್ನು ಹೇಳಿದ್ರೆ ಶಾಸಕರು ಸಹ ಈ ಪತ್ರಿಕೆಯಲ್ಲಿ ಯಾರು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ, ಶಾಸಕರ ಹತ್ರನೂ ದೇಣಿಗೆ ಕೇಳಲಿಕ್ಕೆ ಹೋಗಿದ್ವಿ ನಾವು. ಶಾಸಕರು 1000 ರೂಪಾಯಿ ಕೊಡ್ತೀನಿ ನಿಮ್ ಜೊತೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರು. ನಮ್ ಬಸಂತ ಅವರಿಗೆ ಸರ್ ನೀವು ಪಿಡಿಎಫ್ ಒಂದು ಫೋನ್ ಮಾಡಿ ಹೇಳಿ ಸರ್ ಅಂತ ಫೋನ್ ಕೊಟ್ಟಮೇಲೆ, ಆ ಫೋನ್ ಕೊಟ್ಟಮೇಲೆ ಆ ಚಿತ್ರಣವನ್ನು ಬದಲಾಯಿಸಿ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ನಮ್ಗೆ ಸರಿ ಸುಮಾರು ಹಿರಿಯರಿಗೆಲ್ಲ, ನಮ್ಮ ರಾಮಾಚಾರ್ಯರಿಗೆ, ಶಿವಣ್ಣ ಅವರಿಗೆ, ಸ್ವಾಮಿ ಕೃಷ್ಣಪ್ಪನವರಿಗೆ, ಇಂಥ ಹಿರಿಯರಿಗೆಲ್ಲ ಒಡಿಸಿ ಸರಿ ಸುಮಾರು ಒಂದು 60 ಜನದ ಮೇಲೆ ಕೇಸ್ ಹಾಕಿದ್ದಾರೆ. ಯಾವ್ದು ಸ್ವಾಮಿ ನ್ಯಾಯ ಇದು? ನಾವೇನು ಮಾಡಬಾರ್ದು ಕೆಲಸ ಮಾಡಿದ್ವ? ಶಾಂತಿ ಸಭೆ, ಶಾಂತಿ ಸಭೆ, ಎರಡು ಸಂಘರ್ಷ ನಡೀತಾ ಇಲ್ಲ ಇಲ್ಲಿ ಶಾಂತಿ ಸಭೆ ಮಾಡ್ಲಿಕ್ಕೆ. ಒಂದೇ ನಾವು ಕೇಳ್ತಾ ಇರೋದು, ನಮ್ಮ ಉದ್ದೇಶ ಒಂದೇ, ನಮ್ದೇನು ಅಂತ ಹೇಳಿದ್ರೆ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಆ ಉದ್ದೇಶ ಪೂರ್ವಕವಾಗಿ ನಾವು 108 ಅಡಿ ಧ್ವಜಸ್ತಂಭ ಮಾಡಿದೀವಿ, ಅದರಲ್ಲಿ ಹನುಮಂತನ ಚಿತ್ರ ಇರ್ತಕ್ಕಂತ ಆಂಜನೇಯ ಧ್ವಜ ಆರಬೇಕು ಅನ್ನುವಂತ ಉದ್ದೇಶ ಒಂದೇ ಇಟ್ಕೊಂಡಿರೋದು. ಆದ್ರೆ ನೀವು ತಿರ್ಸಿದ್ರಿ, ನಮ್ಗೆ ಗೊತ್ತಿತ್ತು ನೀವು ತಿರ್ಸ್ತೀರಿ ಅಂತ, ನೀವು ತಿರುಗಿಸ್ತೀರಿ ಅಂತ ನಮ್ಗೆ ಗೊತ್ತಿತ್ತು. ಅದಕ್ಕೆ ನಾವೇ ಯೋಚನೆ ಮಾಡಿದ್ವಿ, ಯಾವಾಗ ಸ್ವಾತಂತ್ರ್ಯ ದಿನಾಚರಣೆ ದಿನ ಗಣರಾಜ್ಯೋತ್ಸವ ದಿನ ನಮ್ಮ ರಾಷ್ಟ್ರ ಧ್ವಜ ಇದೆ ಅದನ್ನ ನಾವೇ ಆರಿಸೋಣ ಅಂತ ಅವ್ರು ನಿರ್ಧಾರ ಮಾಡಿದ್ವಿ. ಆದ್ರೆ ನೀವು ಇನ್ನೂ ತಿರುಗಿಸಿ ರೆಡಿ ಆಗಿದ್ರಿ, ಇವರು ಕನ್ನಡ ವಿರೋಧಿಗಳು ಅಂತ, ಅದಕ್ಕೂ ನಾವು ರೆಡಿ ಇದ್ವಿ ಸ್ವಾಮಿ. ನವೆಂಬರ್ ಅಲ್ಲಿ ಫುಲ್ ಒಂದು ತಿಂಗಳು ನವೆಂಬರ್ ಅಲ್ಲಿ ಕನ್ನಡ ರಾಜ್ಯೋತ್ಸವದ ಬಾಟವನ್ನು ನಾವೇ ಆರಿಸ್ಬೇಕು ಅಂತ ನಾವೇ ತೀರ್ಮಾನ ಮಾಡಿದ್ವಿ. ಆದ್ರೆ ನೀವು ಇದೆಲ್ಲನ್ನು ತಿರುಸ್ಕರಿಸಿ ಆಂಜನೇಯನಿಗೆ ಅವಮಾನ ಮಾಡಿ, ಅಲ್ಲಿ ಏನು ಪ್ರಭು ಶ್ರೀರಾಮಚಂದ್ರ ಮಹಾರಾಜನಿಗೆ ಅವಮಾನ ಮಾಡಿ, ಈ ಜಿಲ್ಲಾಡಳಿತವನ್ನು ಏರಿ ನಮ್ಮ ಮೇಲೆ 60 ಜನಕ್ಕಿಂತ ಹೆಚ್ಚು ಜನಕ್ಕೆ ಕೇಸ್ ಹಾಕಿ ಎಲ್ಲರಿಗೂ ಒಡೆದು ಈ ದೌರ್ಜನ್ಯ ಮಾಡ್ತಾ ಇದ್ರಲ್ಲ, ಇದು ನಿಮ್ಗೆ ಒಳ್ಳೇದಲ್ಲ, ನಿಮ್ಗೆ ಒಳ್ಳೇದಲ್ಲ. ಇದು ದಯಮಾಡಿ ಹೇಳ್ತಾ ಇದ್ರೆ, ಇದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು 22 ಜನದಲ್ಲಿ 20 ಜನ ನಮ್ಮ ಪರವಾಗಿ ನಿಂತ್ಕೊಂಡು 18 ಜನ ಸೈನ್ ಹಾಕೊಂಡಿದ್ದಾರೆ. ಇಷ್ಟಾದ್ರೂ ಸಾಕಾಗಲ್ವ ಸ್ವಾಮಿ ನಿಮ್ಗೆ? ಇದಕ್ಕಿಂತ ಬೇಕಾ ನಿಮ್ಗೆ ಉದಾಹರಣೆ? ಇವತ್ತು ನೋಡಿ, ಕೆರವಾಡಿನಲ್ಲಿ ತಾನೇ ತಾನೆ ವಾರಂಟಿ ಎಲ್ಲ ಬಾಕಿ ಹಾಕೊಂಡಿದ್ದಾರೆ, ಮಂಡ್ಯದಲ್ಲಿ 10ಕ್ಕಿಂತ ಜನ ಬಾಕಿ ಹಾಕೊಂಡಿದ್ದಾರೆ. ಇದೆಲ್ಲವನ್ನು ವಿರೋಧಿಸಿ ನಮ್ಮ ಅಟ್ಟನೇ ಗೆಲ್ಲಿ ಅಂತ ಹೇಳಿ ನೀವು ಈ ದೌರ್ಜನ್ಯವನ್ನು ಮಾಡ್ತಾ ಇದ್ದೀರಲ್ಲ, ಇದು ನಿಮಗೆ ಒಂದಿನಲ್ಲ ಒಂದಿನ ಮೂಲ ಆಗಿ ಆಗುತ್ತೆ, ಹನುಮಂತ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅನ್ನುವಂತ ಮಾತನ್ನ ನಾನು ಹೇಳ್ತೀನಿ ನಿಮಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.